हाई फ्रेंड्स, वेलकम बैक टू डी के स्टूडियो कन्नड यूट्यूब चैनल। सो ई वर्ष IPL अंदरे IPL सीजन 14 2021 सो IPL ಗೆ ಒಬ್ಬ ಸ್ಪೋರ್ಟಕ ಆಟಗಾರ ಬರ್ತಾ ಇದ್ದಾನೆ ಅಂತ ಹೇಳಬಹುದು। ಸೋ ಕ್ರಿಕೆಟ್ ಗಾಡ್ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರ ಮಗ ಸೊ ಅರ್ಜುನ್ ತೆಂಡೂಲ್ಕರ್ ಅವರು ಈ ವರ್ಷ IPL ಗೆ ಬರ್ತಾ ಇದ್ದಾರೆ। ಸೊ ಈ ವರ್ಷ IPL ಗೆ ಯಾರು ಹೇಳಿದ್ರು, ಸೊ ಈ ಒಂದು ಅಪ್ಡೇಟ್ ಎಲ್ಲಿಂದ ಸಿಕ್ತು ಅಂತ ತಿಳಿಸ್ಕೊಡ್ತೀನಿ। ಹಾಗೇನೆ ಈ ವರ್ಷ IPL ಗೆ ಬರ್ತಾ ಇದ್ದಾರೆ ಸಚಿನ್ ಅರ್ಜುನ್ ತೆಂಡೂಲ್ಕರ್ ಅವರು। ಹೀಗಾಗಿ ಅರ್ಜುನ್ ತೆಂಡೂಲ್ಕರ್ ಅವರು ಯಾವ ತಂಡಕ್ಕೆ ಸೇರಬಹುದು, ಸೊ ಇದರ ಬಗ್ಗೆ ಅಪ್ಡೇಟ್ ಇದೆ। ಸೊ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ, ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ। ಸೊ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಈ ಸಬ್ಸ್ಕ್ರೈಬ್ ಅನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೂಬಿಡಿ। ಸೊ ಮುಂದಿನ ಒಂದು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಹಾಗೂ ವಿಡಿಯೋನ ನಿಮಗೆ ಮೊಟ್ಟ ಮೊದಲು ನೋಡ್ಬೋದು। ಸಬ್ಸ್ಕ್ರೈಬ್ ಅನ್ನ ಮರೆಯೋಕ್ಕೂಬಿಡಿ, ಮಾಡ್ತಿರ ತಾನೆ ಬನ್ನಿ ವಿಡಿಯೋನ ಶುರು ಮಾಡೋಣ। ಸೊ ಅರ್ಜುನ್ ತೆಂಡೂಲ್ಕರ್, ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್, ಅವರ ಮಗ ಅರ್ಜುನ್ ತೆಂಡೂಲ್ಕರ್। ಸೊ ಇವರು ಇವಾಗ 21 ವರ್ಷ ಏಜ್ ಇವರಿಗೆ। ಸೊ ಆಗಲೇ ಬರಬೇಕಿತ್ತು ಕ್ರಿಕೆಟ್ IPL ಗೆ, ಸೊ ಕಾರಣಾಂತರಗಳಿಂದ ಬರಲಿಲ್ಲ, ಬಟ್ ಈ ವರ್ಷ ಕನ್ಫರ್ಮ್ ಆಗಿ ಬರ್ತಾ ಇದ್ದಾರಂತೆ ಅರ್ಜುನ್ ತೆಂಡೂಲ್ಕರ್ ಅವರು। ಸೊ ಟ್ವೀಟ್ ಮುಖಾಂತರ ಒಂದು ತಮ್ಮ ಒಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಈ ಒಂದು ಸಿಸಿದ್ಯನ್ನು ಕೊಟ್ಟಿದ್ದಾರೆ। ಹಾಗೆಯೇ ಸಚಿನ್ ತೆಂಡೂಲ್ಕರ್ ಅವರು ಒಂದು ಮಾಧ್ಯಮ ಜೊತೆಗೆ ಮಾಧ್ಯಮದ ಮುಂದೆ ಮೀಡಿಯಾ ಮುಂದೆ ಮಾತನಾಡಿದ್ದಾರೆ। ಸೊ ಅರ್ಜುನ್ ತೆಂಡೂಲ್ಕರ್ ಅವರು ಈ ವರ್ಷ ಅಂದರೆ 2021 ಅಂದರೆ ಸೀಸನ್ 14 IPL ಗೆ ಬರ್ತಾ ಇದ್ದಾರೆ, ಬಟ್ ಇನ್ನೂ ಯಾವ ತಂಡಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ। ಬಟ್ ಸೊ February 16 ಆಕ್ಷನ್ ನಡೀತಾ ಇದೆ, ಬಟ್ ಅದೆಲ್ಲರಿಗೂ ಗೊತ್ತಿರಬಹುದು। ಹೀಗಾಗಿ ಯಾವ ಯಾವ ಆಟಗಾರರು ಈ ವರ್ಷ ಮತ್ತೆ IPL ಗೆ ಬರೋ ಪ್ಲಾನ್ ಅಲ್ಲಿ ಇದ್ದಾರೆ, ಅವರು February 4 ಒಳಗಾಗಿ ತಮ್ಮ ಹೆಸರನ್ನ ಒಂದು BCCI ಗೆ ನೋಂದಾಯಿಸಬೇಕಂತೆ। ಹೀಗಾಗಿ ಅರ್ಜುನ್ ತೆಂಡೂಲ್ಕರ್ ಅವರು ತಮ್ಮ ಹೆಸರನ್ನ ಈಗಾಗಲೇ ನೋಂದಾಯಿಸಿದ್ದಾರೆ, ಹೀಗಾಗಿ ಇವರು ಕೂಡ IPL ಗೆ ಈ ವರ್ಷ ಲಭ್ಯರಿರ್ತಾರೆ। ಸೊ ಮೊನ್ನೆ ಒಂದು ಇವರೊಂದು ಮ್ಯಾಚ್ ನೋಡಿದೆ, ಸೊ ಸಖತ್ತಾಗಿ ಬೌಲಿಂಗ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಅರ್ಜುನ್ ತೆಂಡೂಲ್ಕರ್ ಅವರು। ಸೊ ಮೊನ್ನೆ ಒಂದು ಮ್ಯಾಚ್ ನಲ್ಲಿ ಇವರು 4 ಓವರ್ಗೆ 31 ರನ್ಗಳನ್ನು ಕೊಟ್ಟು ಪ್ರಮುಖವಾಗಿ ಒಂದು ವಿಕೆಟ್ ಅನ್ನು ತೆಗೆದ್ರು, ಹಾಗೆ ಬ್ಯಾಟಿಂಗ್ ಕೂಡ ಒಂದು ರೇಂಜಿಗೆ ಮಾಡ್ತಾರೆ। ಸೊ ಯಾರ ಮಗ ಹೇಳಿ, ಸೊ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವ್ರ ಮಗ। ಸೊ ಇವ್ರ ಮೇಲೆ ತುಂಬಾನೇ ಈ ವರ್ಷ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಸೊ ಯಾವ ತಂಡಕ್ಕೆ ಸೇರ್ತಾರಂತ ಆಕ್ಷನ್ ಅಲ್ಲಿ ಗೊತ್ತಾಗುತ್ತೆ। ಸೊ ಆಕ್ಷನ್ February 16 ನಡೀತಾ ಇದೆ, ಸೊ ಯಾವ ತಂಡ ಇವರನ್ನ ಪರ್ಚೇಸ್ ಮಾಡುತ್ತೆ, ಸೊ ಆ ತಂಡಕ್ಕೆ ಆಡ್ತಾರೆ। ನನ್ನ ಪ್ರಕಾರ ಇವರು ಮುಂಬೈ ತಂಡಕ್ಕೆ ಆಡ್ಬೋದು, ಮುಂಬೈಯು ಪಂಜಾಬು ಬಿಟ್ಟರೆ RCB ಈ ಮೂರು ತಂಡಕ್ಕೆ ಚಾನ್ಸ್ ಇದೆ। ಸೊ ಇವಕ್ಕೆ ಯಾವ ಚಾನ್ಸ್ ಇದೆಯಪ್ಪ ಅಂದರೆ, ಸೊ ಇವರಿಗೆ ಹೊಸ ಈ ವರ್ಷ ಯಾವ್ಯಾವ ಆಟಗಾರರು ಹೆಸರು ನೋಂದಾಯಿಸ್ತಾರೆ ಅವರನ್ನು ಪರ್ಚೇಸ್ ಮಾಡೋ ಚಾನ್ಸ್ ಜಾಸ್ತಿ ಇವರಿಗೆ ಇರುತ್ತದೆ। ಸೊ ಹೀಗಾಗಿ ಕಾಯ್ದೊಡೋಣ ಅರ್ಜುನ್ ತೆಂಡೂಲ್ಕರ್ ಅವರು ಯಾವ ತಂಡಕ್ಕೆ ಸೇರ್ತಾರಂತ। ಸೊ ಆಕ್ಷನ್ ಆದಮೇಲೆ ಯಾವ ತಂಡಕ್ಕೆ ಸೇರ್ತಾರೆ, ಯಾವ್ಯಾವ ಆಟಗಾರರು ಯಾವ ತಂಡಕ್ಕೆ ಸೇರಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ। ಸೊ ಅದಕ್ಕೆ ಈಗಲೇ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಯಾವುದೇ ಕಾರಣಕ್ಕೂ ಮರೆಯೋಕ್ಕೂಬಿಡಿ। ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ವಿಡಿಯೋ ಕೆಳಗೇನಿದೆ, ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ಬಿಡಕ್ತೀನಿ ಅಲ್ಲಿವರೆಗೂ ಬಾಯ್, ಜೈ ಹಿಂದ್ ಜೈ ಕರ್ನಾಟಕ।